ಪಂಪ ಪ್ರಶಸ್ತಿ ಏನಿದೆ ಅಲ್ಲ ನಮ್ಮ ಆದಿಕವಿ ಕನ್ನಡದ ಆದಿಕವಿ ಆದಂತಹ ಪಂಪ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರದಾನ ಮಾಡ್ತಾ ಬಂದಿದೆ. 1987ರಲ್ಲಿ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿಬಿಟ್ಟು ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಪ್ರದಾನ ಮಾಡಲಾಗಿತ್ತು. 1987ರಲ್ಲಿ ಮೊದಲು ಪ್ರದಾನ ಮಾಡಿರುವಂತದ್ದು ಕುವೆಂಪು ಅವರಿಗೆ. ಇದುವರೆಗೂ 32 ಜನರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದೆ. ಸ್ಪೆಷಲಿ ಏನ್ ಹೇಳ್ಬೇಕಂದ್ರೆ ಇದು ಕನ್ನಡ ಸಾಹಿತ್ಯದಲ್ಲಿ ಯಾರು ಸಾಧನೆಯನ್ನ ಮಾಡಿರ್ತಾರಲ್ಲ ಸೊ ಅಂಥವರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ನೋಡೋಣ ಬನ್ನಿ ಯಾವ್ಯಾವ ಕವಿಗಳಿಗೆ ಯಾವ ಒಂದು ಕೃತಿಗೆ ಅಥವಾ ಯಾವ ಸಾಧನೆಗೆ ಈ ಪ್ರಶಸ್ತಿಯನ್ನ ನೀಡಿದ್ದಾರೆ ಅಂತ ನೋಡಿ. ಮೊದಲೇದಾಗಿ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಈ ಕೃತಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿತ್ತು. ಸೊ ಎರಡನೇದಾಗಿ ತೀನಂ ಶ್ರೀಕಂಠಯ್ಯ ಅವರಿಗೆ ಭಾರತೀಯ ಕಾವ್ಯ ಮೀಮಾಂಸೆ ಸೊ ಈ ಕೃತಿಗೆ ಒಂದು ಪಂಪ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಮೂರನೇದಾಗಿ ಶಿವರಾಮ್ ಕಾರಂತ್ ಇವರಿಗೆ ಮೈ ಮನಗಳ ಸುಳಿಯಲ್ಲಿ ಸೊ ಈ ಒಂದು ಕೃತಿಗೆ ನೀಡಲಾಗಿತ್ತು. ಸಂಶ್ರೀ ಬುಸ್ನೂರ್ ಮಠ್ ಇವರಿಗೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಸೊ ಈ ಕೃತಿಗೆ ನೀಡಲಾಗಿತ್ತು. ಸೊ ಐದನೇ ಒಂದು ಕವಿ ಪುದಿ ನರಸಿಂಹಾಚಾರ್ ಇವರಿಗೆ ಶ್ರೀಹರಿಚರಿತೆ ಸೊ ಇದಕ್ಕೆ ಪಂಪ ಪ್ರಶಸ್ತಿ ನೀಡಲಾಗಿದೆ. ಟಿ ಎಂ ಮೂರ್ತಿರಾವ್ ಇವರಿಗೆ ದೇವರು ಇದಕ್ಕೆ ಪಂಪ ಪ್ರಶಸ್ತಿ ದೊರೆತಿದೆ. ಗೋಪಾಲಕೃಷ್ಣ ಅಡಿಗ ಇವರಿಗೆ ಸುವರ್ಣ ಪುತ್ಥಳಿ ಇದಕ್ಕೆ ಪಂಪ ಪ್ರಶಸ್ತಿ ನೀಡಲಾಗಿದೆ. ಸೇಡಿಯಾಪು ಕೃಷ್ಣ ಭಟ್ಟ ಇವರಿಗೆ ವಿಚಾರ ಪ್ರಪಂಚ ಸೊ ಇದಕ್ಕೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ದುಂಡು ಮಲ್ಲಿಗೆ ಈ ಒಂದು ಕೃತಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಹೀಗೆ ನೋಡೋದಾದ್ರೆ ಸೊ ಇಲ್ಲಿವರೆಗೂ ಒಂದು ಕನ್ನಡ ಒಂದು ಕೃತಿಗೆ ಯಾವ್ದಾದ್ರು ಒಂದು ಕೃತಿಗೆ ಪಂಪ ಪ್ರಶಸ್ತಿಯನ್ನ ನೀಡಲಾಗಿತ್ತು ಇಲ್ಲಿವರೆಗೂ. ಸೊ ತದನಂತರದಲ್ಲಿ ಸೊ ಅವರ ಒಂದು ಕನ್ನಡ ಸಾಹಿತ್ಯಕ್ಕೆ ಸೊ ಸೇವೆಯ ಗೈದದ ಆಧಾರದ ಮೇಲೆ ಅವರಿಗೆ ಪಂಪ ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದಾರೆ. ಯಾರ್ಯಾರಂದ್ರೆ ಎಂ ಎಂ ಕಲಬುರ್ಗಿ ಇವರಿಗೆ ಸಮಗ್ರ ಸಾಹಿತ್ಯ, ಜಿ ಎಸ್ ಸಿ ರುದ್ರಪ್ಪ ಸಮಗ್ರ ಸಾಹಿತ್ಯ, ದೇ ಜವರೇಗೌಡ ಇವರಿಗೆ ಸಮಗ್ರ ಸಾಹಿತ್ಯ, ಚನ್ನವೀರ ಕಣವಿ ಸಮಗ್ರ ಸಾಹಿತ್ಯ, ಎಲ್ ಬಸವರಾಜು ಸಮಗ್ರ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿ ಸಮಗ್ರ ಸಾಹಿತ್ಯ, ಚಿದಾನಂದ ಮೂರ್ತಿ ಸಮಗ್ರ ಸಾಹಿತ್ಯ, ಚಂದ್ರಶೇಖರ್ ಕಂಬಾರ್ ಇವರಿಗೆ ಕೂಡ ಸಮಗ್ರ ಸಾಹಿತ್ಯ, ಎಚ್ ಎಲ್ ನಾಗೇಗೌಡ ಸಮಗ್ರ ಸಾಹಿತ್ಯ, ಎಸ್ ಎಲ್ ಭೈರಪ್ಪ ಸಮಗ್ರ ಸಾಹಿತ್ಯ, ಜಿ ಎಸ್ ಅಮೂರ್ ಸಮಗ್ರ ಸಾಹಿತ್ಯ, ಯಶವಂತ್ ಚಿತ್ತಾಲ್ ಸಮಗ್ರ ಸಾಹಿತ್ಯ, ವೆಂಕಟಾಚಲ ಶಾಸ್ತ್ರಿ ಸಮಗ್ರ ಸಾಹಿತ್ಯ, ಚಂಪಾ ಸಮಗ್ರ ಸಾಹಿತ್ಯ, ಜಿ ಎಚ್ ನಾಯಕ್ ಸಮಗ್ರ ಸಾಹಿತ್ಯ, ಬರಗೂರು ರಾಮಚಂದ್ರಪ್ಪ ಸಮಗ್ರ ಸಾಹಿತ್ಯ, ಡಾಕ್ಟರ್ ಡಿ ಎನ್ ಶಂಕರ್ ಭಟ್ ಸಮಗ್ರ ಸಾಹಿತ್ಯ, ಕಯ್ಯಾರ ಕಿಯಣ್ಣರೈ ಸಮಗ್ರ ಸಾಹಿತ್ಯ, ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಕನ್ನಡ ನಿಘಂಟು, ಬಿ ಎ ಸನದಿ ಸಮಗ್ರ ಸಾಹಿತ್ಯ, ನಾಗರಾಜಯ್ಯ ಸಮಗ್ರ ಸಾಹಿತ್ಯ, ಕೆ ಎಸ್ ನಿಸಾರ್ ಅಹಮದ್ ಸಮಗ್ರ ಸಾಹಿತ್ಯ, ಷಡಕ್ಷರ ಶೆಟ್ಟರ್ ಸಂಶೋಧನೆಗೆ ಕುರಿತಾಗಿ ಇವರಿಗೆ ಪಂಪ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದುವರೆಗೂ ನೋಡೋದಾದ್ರೆ 32 ಜನರಿಗೆ ಈ ಪಂಪ ಪ್ರಶಸ್ತಿಯನ್ನ ನೀಡ್ತಾ ಬಂದಿದ್ದಾರೆ. ಮೊದಲು ಈ ಪ್ರಶಸ್ತಿಯ ಜೊತೆಗೆ ಒಂದು ಧನ ಎಷ್ಟಿತ್ತು ಅಂದ್ರೆ ಅಮೌಂಟ್ ಎಷ್ಟು ನೀಡ್ತಾ ಇದ್ರು ಅಂದ್ರೆ 1 ಲಕ್ಷ ನೀಡ್ತಾ ಇದ್ರು. ಇವಾಗ ಇದರ ಅಮೌಂಟ್ ಅನ್ನ 3 ಲಕ್ಷಕ್ಕೆ ಏರಿಸಲಾಗಿದೆ. ಅಂದ್ರೆ 1987ರಿಂದ 2007ರವರೆಗೂ 1 ಲಕ್ಷ ಪ್ರದಾನ ಮಾಡ್ತಾ ಇದ್ರು ಧನವನ್ನ. ಸೊ ಇವಾಗ 2017 ಕೊನೆಗೆ ಪ್ರಶಸ್ತಿ ನೀಡಿರುವಂತದ್ದು 2017 ಕೊನೆಗೆ ನೀಡಿರುವಂತದ್ದು. ಸೊ ಇಲ್ಲಿ 3 ಲಕ್ಷ ಒಂದು ಪ್ರದಾನ ಅಮೌಂಟ್ ಅನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.